ತಮ್ಮ ವಿಶಿಷ್ಟ ಶೈಲಿಯ ಮೂಲಕ ಅಥವಾ ಅಟಿಟ್ಯೂಡ್ನ ಮೂಲಕ ಇಡೀ ಮೈಸೂರು ಜನರನ್ನು ಸೆಳೆದಂತಹ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳ ರಕ್ಷಣೆ ಮೂಲಕ ಹೆಸರನ್ನು ಮಾಡಿದಂತಹ ಸ್ನೇಕ್ ಶಾಮ್ ಅವರು ಏನು ಬಿಗ್ ಬಾಸ್ ಮನೆಗೆ ಹೋಗಿದ್ರು ಈಗ ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ ಸಾಕಷ್ಟು ನಿರೀಕ್ಷೆಗಳಿತ್ತು ಅವರ ಮೇಲೆ ಈಗ ನಮ್ಮೊಟ್ಟಿಗೆ ಮಾತಾಡೋಕ್ಕೆ ಸ್ನೇಕ್ ಶಾಮ್ ಅವರು ಸ್ವತಃ ಇದ್ದರೆ ಬಂದಿಟ್ಟು ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ ಏನು ಅನ್ಸ್ತಾರೆ ಫಸ್ಟು ನೀವು ಸೆಲೆಕ್ಷನ್ ತಕ್ಷಣ ಸೆಲೆಕ್ಟ್ ಆದಾಗ ಭಾರಿ ಖುಷಿ ಆಯಿತು ಅವ್ರು ಹೇಳ್ತಾರೆ ನೀವು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಿದ್ದೀರಾ ಬರಬೇಕು ಅಂತ ಆವಾಗ ನಾನೇನು ಮಾಡ್ತೀನಿ ಸರ್ ನನ್ನಲ್ಲಿ ಪ್ರಾಣಿಗಳಿದೆ ಪಕ್ಷಿಗಳಿದೆ ಯಾಕೆ ಬಿಟ್ಬರಿ ಇಲ್ಲೆಲ್ಲ ಒಂದು ಚಾನ್ಸ್ ಬನ್ನಿ ನೋಡಿ ಇಲ್ಲಿ ಬಿಗ್ ಬಾಸ್ ಮನೆ ಯಾವ ಥರ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತೀನಿ ಹೋದಾಗ ಮೊದಲನೇ ದಿನ ಜೋಶಲ್ಲೇ ಹೋಗ್ತೀನಿ ಎರಡನೇ ದಿನವೂ ಆ್ಯಕ್ಟಿವ್ ಆಗಿರ್ತೀನಿ ಯಾವಾಗ ಒಂದು ಎರಡು ಸಲ ಅಲ್ಲಿ ಬಿಸಿನೀರು ಇರ್ತಿತ್ತು ಅದು ಕೆಲವು ಟೈಮ್ ಬಿಸಿನೀರು ಖಾಲಿ ಅದಕ್ಕೆ ತಣ್ಣೀರು ಬರ್ತಿತ್ತು ಆ ಸಮಯದಲ್ಲಿ ಒಂದು ಎರಡು ಸಲ ತಣ್ಣೀರು ಸ್ನಾನ ಮಾಡ್ತೀನಿ ಆವಾಗ ಸಡನ್ನಾಗಿ ನನಗೆ ಏನಾಗುತ್ತೆ ವರ್ಟಿಗೋ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ ಅಲ್ಲಿ ಥಂಡಿ ವಾತಾವರಣ ನೆಲದ ಮೇಲೆ ಮಲಗ್ತಾಯಿದ್ದು ಆ ವರ್ಟಿಗೋ ಪ್ರಾಬ್ಲಮ್ ಬಂದಾಗ ಒಂದೆರಡು ಸಲ ತಲೆ ತಿರುಗುತ್ತೆ ನನಗೆ ಒಂದು ಸಲ ನಾನು ಬಿಗ್ ಬಾಸ್ ಮನೆಯಲ್ಲೂ ತಲೆ ತಿರುಗಿ ಬೀಳ್ತೀನಿ ಸೊ ಆವಾಗೇನಾಗುತ್ತೆ ನನಗೆ ಯಾಕೋ ಆರೋಗ್ಯ ಸಮಸ್ಯೆ ಇದೆ ಅಂದ್ಕೊಂಡು ನಾನು ವೀಕ್ ಆಗ್ತೀನಿ ಅದ್ರ ಜೊತೆಗೆ ಪ್ರಾಣಿಗಳು ಸೆಳ್ತಾ ಇರುತ್ತೆ ಸೊ ಅದರಿಂದ ನಾನಲ್ಲಿ ಸ್ವಲ್ಪ ವೀಕ್ ಆಗ್ತೀನಿ ಸರ್ ಈಗ ಸಾಕಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಮತ್ತು ಸ್ನೇಕ್ ಶಾಮ್ ಅವರು ಆಯ್ಕೆ ಆದ ತಕ್ಷಣ ನಿಮ್ಮ ಜೊತೆ ಇದ್ದಂಥವ್ರಿಗೆ ಒಂದು ನಿರೀಕ್ಷೆ ಇತ್ತು ಅವರು ಎಲ್ಲರ ಜೊತೆನೂ ಬೆರೀತಾರೆ ಮಕ್ಕಳು ಮಕ್ಕಳಾಗಿರ್ತಾರೆ ದೊಡ್ಡವ್ರು ದೊಡ್ಡವರಾಗಿರ್ತಾರೆ ಹೀಗಾಗಿ ಅವರ ಆ್ಯಟಿಟ್ಯೂಡ್ಗೆ ಅಲ್ಲಿ ಪೂರ್ಣ ದಿನಗಳನ್ನ ಪೂರೈಸ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು ಸಾಕಷ್ಟು ಜನ ನಿಮ್ಗೆ ಓಟ್ ಕೂಡ ಮಾಡಿದ್ರು ಆದರೆ ನೀವು ಹೊರಗಡೆ ಬರೋದಕ್ಕೆ ನೀವು ಅಲ್ಲಿ ಟಾಸ್ಕ್ಗಳಲ್ಲಿ ಅಥವಾ ಭಾಗವಹಿಸಿದ್ದ ನಿರಾಸಕ್ತಿನ ಅಥವಾ ಆರೋಗ್ಯ ಕಾರಣನ ಅಂತೇಳಿ ಅಲ್ಲಿ ನಮ್ಗೆ ಯಾವುದೂ ಟಾಸ್ಕ್ ಸಿಗಲೇ ಇಲ್ಲ ಒಂದು ವಾರದಲ್ಲಿ ಯಾವುದೂ ಟಾಸ್ಕ್ ಸಿಗಲೇ ಇಲ್ಲ ಎರಡು ಟಾಸ್ಕ್ ಆಯಿತು ಆ ಟಾಸ್ಕಲ್ಲಿ ಒಂದು ಟಾಸ್ಕು ಡೈಸ್ ಒಳಗಡೆ ಹೋಗಿ ಇದು ಮಾಡೋದು ಅದು 3 ನಿಮಿಷದ ಆಟ ಅದಾದಮೇಲೆ ಇನ್ನೊಂದು ಟಾಸ್ಕ್ ನಾನೇ ಆಡಿಸ್ತೀನಿ ಬಿಂದಿಗೆ ಮೇಲೆ ನಿಂತ್ಕೊಳ್ಳೋದು ಮಡಿಕೆ ಮೇಲೆ ನಿಂತ್ಕೊಳ್ಳೋದು ನಾನೇ ತೋರಿಸ್ತೀನಿ ನಾನೇ ತೋರಿಸ್ದಾಗ ನಾನೇ ಆಡಿಸ್ತೀನಿ ಆಡಿಸ್ದಾಗ ಇದಾಗುತ್ತೆ ಬಟ್ ಏನಾಗುತ್ತೆ ಜೋಶಲ್ಲೇ ಇದ್ದೆ ಯಾವಾಗ ವರ್ಟಿಗೋ ಪ್ರಾಬ್ಲಮ್ ಆಯಿತು ನನಗೆ ಸ್ವಲ್ಪ ಹೆದರ್ಬಿಟ್ಟೆ ನಾನು ಯಾಕೆ ಅಕಸ್ಮಾತ್ ಹೇಳ್ತೀನಿ ಕಡೆ ಬಿಗ್ ಬಾಸ್ ಮನೆ ದೊಡ್ಡ ಮನೆ ಆ ಮನೆ 10ನೇ ಸೀಸನ್ನು ಐ ಲವ್ ಯು ಬಿಗ್ ಬಾಸ್ ಅಂತಲೇ ಶುರು ಮಾಡ್ತಾರೆ ಆ ಬಿಗ್ ಬಾಸ್ದು ಗತ್ತೆ ಬೇರೆ ಸುದೀಪ್ ಅಣ್ಣನ ಗತ್ತೆ ಬೇರೆ ಸುದೀಪ್ ಅಣ್ಣನ ಮಾತೆ ಬೇರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿ ನಾನು ಬಚ್ಚಲ ಮನೆಗೆ ಹೋದಾಗ ಗೊತ್ತಿಲ್ಲದೆ ತಲೆ ತಿರುಗಿಬಿದ್ದು ನೆಲ್ಲಿಗೆಲ್ಲಿಗೆ ತಲೆ ಹೊಡ್ಕೊಂಡ್ಬಿಟ್ಟು 10ನೇ ಸೀಸನ್ ಏನು ಅಂತ ಮಾಡಿದರೆ 10ನೇ ಸೀಸನ್ನಲ್ಲಿ ಏನನ್ನ ಅನಾಹುತ ಆಗಿದ್ದರೆ ಇಡೀ ಬಿಗ್ ಬಾಸ್ ಮನೆಗೆ ಕೆಟ್ಟ ಹೆಸರು ಬರೋದು ಆ ಭಗವಂತ ಒಂದು ಕೆಟ್ಟ ಹೆಸರನ್ನ ತರದೇ ಇರೋ ನನ್ನ ಕೈಲಿ ಮಾಡ್ದ ಅನಿಸುತ್ತೆ ಸರ್ ಈಗ ಸಾಕಷ್ಟು ಜನಗಳಿದ್ದಾರೆ ಒಬ್ಬೊಬ್ಬರು ಒಂದೊಂಥರ ಕ್ಯಾರೆಕ್ಟ್ರ್ಗಳು ಆ್ಯಟಿಟ್ಯೂಡ್ಗಳು ಈಗ ನೀವೆಲ್ಲ ರೀತಿಯಾದ ಕ್ಯಾರೆಕ್ಟ್ರ್ಗಳನ್ನ ನಿಮ್ಮ ಜೀವನ ಪಯಣದಲ್ಲಿ ನೋಡಿದ್ದೀರಾ ಸಾಕಷ್ಟು ಜನ ನೋಡಿದ್ದೀರಾ ಜವಾನರಿಂದ ದಿವಾನರಿಗೂ ನೋಡಿದ್ದೀರಿ ನೀವು ಆ ಕ್ಯಾರೆಕ್ಟ್ರ್ಗಳಲ್ಲಿ ಏನು ಅನಿಸ್ತು ಇಂಥ ಕ್ಯಾರೆಕ್ಟ್ರ್ಗಳು ಒಟ್ಟಿಗೆ ಹೊಂದ್ಕೋತಾವ ಅಥವಾ ಅವರ ನೈಜ ಮುಖ ಹೊರಗಡೆ ಬರುತ್ತೆ ಅನಿಸುತ್ತಾ ಅಥವಾ ನಾಟಕ ಆಡ್ತಾರಾ ಮತ್ತು ಏನು ಅನಿಸ್ತು ಅಂತೇಳಿ ಸರ್ ನೀವು ಅಲ್ಲಿ ಏನಂದರೆ ಕೆಲವು ಟೈಮ್ ನಾಟಕ ಆಡಬೇಕಾಗತ್ತೆ ಕೆಲವು ಟೈಮ್ ಅಲ್ಲಿ ಏನಂದರೆ ಆ ಒಂದು ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತಃಕರಣ ಇರಬಾರ್ದು ಒಂದು ಸೆಂಟಿಮೆಂಟ್ಸ್ ಇರಬಾರ್ದು ಒಂದು ತಾಯಿ ಕರಳು ಅನ್ನೋದು ಇರಬಾರ್ದು ನನಗೆ ನಾನೇ ಇರಬೇಕು ನಾನೇ ಗೆಲ್ಲಬೇಕು ಅಂತಿರಬೇಕು ಆ ಥರ ಇದ್ದವ್ರಿಗೆ ಮಾತ್ರ ಬಿಗ್ ಬಾಸ್ ಮನೆ ಸಾಧ್ಯ ಸರ್ ಮತ್ತು ಈಗ ಬಿಗ್ ಬಾಸ್ ಮನೆಯದು ಒಂದೇನಂದರೆ ಬಂಧನದಲ್ಲಿರಬೇಕು ನಾವು ನಮ್ಮ ನೈಜ ಗುಣ ಇರಬೇಕು ಅಂದರೆ ಬಂಧನದಲ್ಲಿರಬೇಕು ಆದರೆ ನೀವು ಯಾವಾಗಲೂ ಕೂಡ ಬಂಧನಕ್ಕೆ ಇಷ್ಟಪಡೋದವರಲ್ಲ ಈಗ ಒಂದು ಪ್ರಾಣಿನೂ ಕೂಡ ಅದನ್ನೇನಾದ್ರು ಬಂಧನದಲ್ಲಿಟ್ಟರೆ ಅದನ್ನ ಫ್ರೀಯಾಗಿ ಇದು ಮಾಡಬೇಕು ಅಂತೀರಿ ಅಂಥ ಆ್ಯಟಿಟ್ಯೂಡು ಕೂಡ ನಿಮ್ಗೆ ಇಷ್ಟ ಆಗಿಲ್ವ ಅನ್ಸುತ್ತಾ ಅಂತೇಳಿ ಇಲ್ಲ ಆ ಥರ ಏನು ಅನಿಸ್ತಿಲ್ಲ ಅದು ಒಂದು ಲೈಫ್ ಅಂತ ಗೊತ್ತಾಗುತ್ತೆ ಬಟ್ ಆದರೆ ನಿಜವಾಗ್ಲೂ ನನಗೇನಾಯಿತು ಅಂದರೆ ಈ ಪ್ರಾಣಿಗಳು ನೋಡ್ತಾ ಇದ್ದೀರಾ ನನ್ನ ಬಿಟ್ಟಿರೋಕ್ಕೆ ಆಗ್ತಿಲ್ಲ ಓಕೆ ಇದು ನನ್ನ ಪಕ್ಕನೇ ಮಲ್ಕೊಳ್ಳೋದು ರಾತ್ರಿ ಹೊತ್ತು ಆ ಬೆಕ್ಕು ನನ್ನ ಪಕ್ಕ ಮಲ್ಕೊಳ್ಳೋದು ನಮ್ಮನೆ ನೋಡಿ ನಾಯಿ ಆಗಲಿ ಬೆಕ್ಕಾಗಲಿ ಕುರಿ ಆಗಲಿ ಯಾವುದೇ ಆಗಲಿ ಕೋಳಿ ಇಷ್ಟೆಲ್ಲ ಕೋಳಿ ಇದೆಯಲ್ಲ ನಮ್ಮ ನಾಯಿಗಳು ಯಾವ ಕೋಳಿ ನಡೆಯಲ್ಲ ಅದೆಲ್ಲ ಫ್ರೆಂಡ್ಲಿ ಆಗಿದೆ ಆ ಫ್ರೆಂಡ್ಲಿ ನೇಚರೇ ನಮ್ಮ ಒಂದು ಇದರಲ್ಲಿ ನಮ್ಮ ಇದರಲ್ಲಿ